ಘೋಷ ವಾಕ್ಯದೊಂದಿಗೆ ಆಯೋಜಿಸಲಾಗಿದೆ. ನಂತರ ಈ ಒಂದು ಸಮಾರಂಭವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಚಾಲನೆ ಮಾಡಲು ಶ್ರೀಮತಿ ಅಕ್ಕ ಮಾದೇವಿ. ಸರ್ ಹತ್ತತ್ರ ಬನ್ನಿ ಸರ್ ಪ್ಲೀಸ್. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಅಧಿಕಾರಿಗಳೇ, ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಅರಿವು ಸಪ್ತಾಹ ಕಾರ್ಯಕ್ರಮವನ್ನ ಈ ದಿನ ಇಲ್ಲಿ ಏರ್ಪಡಿಸಿರುವುದು ಖಂಡಿತ ಒಂದು ತುಂಬಾ ಅವಶ್ಯಕವಾದ ಒಂದು ಕಾರ್ಯಕ್ರಮ. ಮತ್ತು ಈ ಭ್ರಷ್ಟಾಚಾರದ ಬಗ್ಗೆ ನಾವು ಈ ದಿನ ಮಾತ್ರ ಈ ವೇದಿಕೆಯಲ್ಲಿ ಮಾತ್ರ ಮಾತನಾಡಿ ಪುನಃ ನಾವು ನಿನ್ನೆ ಇದ್ದ ಹಾಗೆ ಕೆಲಸ ಮಾಡೋದು ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ಇವತ್ತು ನಾವು ಈ ಅರಿವು ಕಾರ್ಯಕ್ರಮದ ಮುಖಾಂತರ ಸೇ ನೋ ಟು ಕರಪ್ಷನ್ ಕಮ್ ಟು ದ ನೇಷನ್ ಎನ್ನುವ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ವಾರದ ವಿಜಿಲೆನ್ಸ್ ವೀಕ್ ಅನ್ನು ನಾವು ಆಚರಣೆ ಮಾಡ್ತೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಲ್ಲಿ ನಮ್ಮ ಸರ್ಕಾರಿ ಸೇವೆ ಏನು, ಸರ್ಕಾರದಿಂದ ಬರ್ತಕ್ಕಂಥ ಸೇವೆಗಳು ಮುಕ್ತವಾಗಿ ಅವ್ರಿಗೆ ಏನು ಸೇವೆಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು, ಅವು ಪ್ರಾಮಾಣಿಕವಾಗಿ ಸಿಗುವಂಥ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಬಾರ್ದು ಅಂತೇಳಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಅಧಿಕಾರಿ ವರ್ಗದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಜಾಸ್ತಿ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ, ಬಟ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಪ್ರತಿಯೊಬ್ಬರು ಆಯೋಜಕರಿಗೆ ನಾವು ಅಭಿನಂದನೆಗಳು ಹೇಳ್ತೀನಿ. ಶಾರ್ಟ್ ನೋಟಿಸ್ ಅಲ್ಲಿ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡೋದು ಕಷ್ಟ ಆಗುತ್ತೆ, ಆದ್ರೂ ವೆರಿ ಗುಡ್ ಟರ್ನ್ ಔಟ್, ಗುಡ್ ಆರ್ಗನೈಸೇಷನ್ ಮಾಡಿಸಿದಾರ. ತಮ್ಮೆಲ್ಲರಿಗೆ ವಂದಿಸುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಆಗಮಿಸಿ ನಮ್ಗೆ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿರೋದು ಪ್ರತಿಯೊಬ್ಬರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ದೇಶದ ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ನಾನು ನಂಬುತ್ತೇನೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸರ್ಕಾರ ನಾಗರಿಕರು ಮತ್ತು ಖಾಸಗಿ ವಲಯದಂತಹ ಎಲ್ಲಾ ಪಾಲುದಾರರು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಎಂದು ನಾನು ನಂಬುತ್ತೇನೆ. ಪ್ರತಿ ನಾಗರಿಕನು ಜಾಗರೂಕನಾಗಿದ್ದು ಎಲ್ಲಾ ಸಮಯದಲ್ಲೂ ಉನ್ನತ ಎಂದು ಹಾಗೂ ಭ್ರಷ್ಟಾಚಾರದ ವಿರುದ್ಧದ ಈ ರೀತಿ ಪ್ರತಿಜ್ಞೆ ಮಾಡುತ್ತೇನೆ, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕತೆ ಮತ್ತು ಕಾನೂನು ನಿಯಮಗಳನ್ನು ಅನುಸರಿಸುತ್ತೇನೆ, ಲಂಚವನ್ನು ಪಡೆಯುವುದಿಲ್ಲ, ನಿರ್ವಹಿಸುತ್ತೇನೆ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ, ವೈಯಕ್ತಿಕ ನಡವಳಿಕೆಯಲ್ಲಿ ನಿಷ್ಠೆ ಪ್ರದರ್ಶಿಸುವ ಮೂಲಕ ಮಾದರಿಯಾಗಿರುತ್ತೇನೆ, ಯಾವುದೇ ಭ್ರಷ್ಟಾಚಾರದ ಘಟನೆಯನ್ನು ಸೂಕ್ತ ಸಂಸ್ಥೆಗೆ ವರದಿ ಮಾಡುತ್ತೇನೆ. ಜೈ ಹಿಂದ್.
This video is sponsored by Mahalakshmi Jewelers, Manu Multi Speciality Hospital, KBN University, Shine Group of Institutions, Al Hidayah Hajj and Umrah Services, Surat Khazana.